ರಾಜಕೀಯದಲ್ಲಿ ಗೊಂದಲ ಇಲ್ಲ ಅಂತ ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಅರ್ಜಿ ಹಾಕಿದ ಎಲ್ರಿಗೂ ಟಿಕೆಟ್ ಕೊಡೋದಕ್ಕೆ ಸಾಧ್ಯ ಇಲ್ಲ, ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಎಲ್ಲರೂ ಕೆಲಸ ಮಾಡಬೇಕು. ದೆಹಲಿ ನಾಯಕರು ಸರ್ವೆ ನಡೆಸಿದ್ದಾರೆ, ನಾವು ಪ್ರತ್ಯೇಕ ಸರ್ವೆಯನ್ನು ಮಾಡ್ತೇವೆ ಅಂತ ಬೆಂಗಳೂರಿನಲ್ಲಿ ಡಿಕೆಶಿ ಪ್ರತಿಕ್ರಿಯಿಸಿದ್ದಾರೆ. ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತಿದ್ದಾರೆ ಡಿಕೆಶಿ. ಕರ್ನಾಟಕ ರಾಜ್ಯದ ಪ್ರದೇಶ ಎಲೆಕ್ಷನ್ ಕಮಿಟಿ ಮೀಟಿಂಗ್ ನಡೀತಾ ಇದೆ. ಸೊ ಇವತ್ತೆಲ್ಲ ಪ್ರತಿ ಜಿಲ್ಲೆಯಿಂದ ಬ್ಲಾಕ್ ಅವರ್ನ ಅಭ್ಯರ್ಥಿಗಳನ್ನ ನಮ್ಮ ಎಸಿ ಸೆಕ್ರೆಟರಿಗಳು ಮತ್ತು ನಮ್ಮ ಕಾರ್ಯದರ್ಶಿಗಳು ಎಲ್ಲ ಕೂಡ ಮತ್ತು ಎಲೆಕ್ಷನ್ ಕಮಿಟಿ ಮೆಂಬರ್ಸ್ ಪ್ರತಿ ಜಿಲ್ಲೆಗೂ ಒಬ್ಬೊಬ್ಬರು ಜವಾಬ್ದಾರಿ ಕೊಟ್ಟಿದ್ದವು, ಅವರೆಲ್ಲ ರೆಕಮೆಂಡೇಷನ್ಸ್ ಎಲ್ಲ ಕೊಟ್ಟಿದ್ದಾರೆ, ಒಂದು ಎರಡು ಮೂರು ಹೆಸರುಗಳೆಲ್ಲ ಕೊಟ್ಟಿದ್ದಾರೆ, ಅದನ್ನೆಲ್ಲ ಪರಿಶೀಲನೆ ಮಾಡ್ತೀವಿ. ಜೊತೆಗೆ ದೆಹಲಿಯವರು ಸಪರೇಟ್ ಸರ್ವೆ ಮಾಡ್ತಿದ್ದಾರೆ, ನಾವು ಸಪರೇಟ್ ಸರ್ವೆ ಮಾಡ್ತಿದ್ದೀವಿ, ಅದೆಲ್ಲ ಗಮನದಲ್ಲಿಟ್ಕೊಂಡು ಸೆಂಟ್ರಲ್ ಎಲೆಕ್ಷನ್ ಕಮಿಟಿಗೆ ಹೋಗ್ತದೆ. ಎಲೆಕ್ಷನ್ ಕಮಿಟಿ ಸ್ಕ್ರೀನಿಂಗ್ ಕಮಿಟಿ ಇದೆ, ಅದಕ್ಕೆ ಹೋಗ್ತದೆ, ಆದಷ್ಟು ಜಲ್ದಿ ಅನೌನ್ಸ್ ಮಾಡಿಲ್ಲ. ನಮಗೆ ಗೆಲ್ಲೋದೇ ಸವಾಲು, ಯಾವ ಸವಾಲು ಇಲ್ಲ ನಮಗೆ. ಆಕಾಂಕ್ಷಿಗಳು ಕಾಂಗ್ರೆಸ್ ಪಾರ್ಟಿ ಬರ್ತದೆ ಅಂತೇಳಿ ಮತದಾರರು ಕನ್ಫರ್ಮ್ ಮಾಡಿದ್ದಾರೆ, ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಮತದಾರರು, ಕ್ಯಾಂಡಿಡೇಟ್ ಬಹಳ ಉತ್ಸಾಹದಿಂದ ಇದ್ದಾರೆ. ಬಟ್ ಎಲ್ಲ 10, 12, 15, 20 ಎಲ್ಲ ಅರ್ಜಿ ಹಾಕಿದ್ದಾರೆ, ಏನೇ ಆದರೂ ಕೂಡ ತ್ಯಾಗ ಮಾಡಲೇಬೇಕಾಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.